ಮಾಜಿ ಸಚಿವ ರಮಾನಾಥ್ರೈ ಬಂಟನ ದಾಂಧಲೆಯಿಂದಾಗಿ ಇಬ್ಬರು ಬಿಜೆಪಿ ಕಾರ್ಯಕರ್ತರು ಆಸ್ಪತ್ರೆ ಸೇರುವಂತಾಗಿದೆ. ಸೊ ರಮಾನಾಥ್ ರೈ ಬಂಟ ಇಬ್ಬರು ಬಿಜೆಪಿ ಕಾರ್ಯಕರ್ತರ ಮೇಲೆ ತಲ್ವಾರ್ನಿಂದ ಹಲ್ಲೆಯನ್ನು ನಡೆಸಿದ್ದಾನೆ, ಪ್ರಾಣಾಂತಿಕ ಹಲ್ಲೆಯನ್ನು ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಇಬ್ಬರು ಮತ್ತಿಬ್ಬರು ಕಾರ್ಯಕರ್ತರು ಗಣೇಶ್ ಮತ್ತು ಪುಷ್ಪೇಶ್ವರಂತಹ ಕಾರ್ಯಕರ್ತರು ಬಚಾವಾಗಿದ್ದಾರೆ. ರಮಾನಾಥ್ ರೈ ಬೆಂಬಲಿಗನ ಗೂಂಡಾಗಿರಿ, ತಲ್ವಾರ್ನಿಂದ ಬಿಜೆಪಿ ಕಾರ್ಯಕರ್ತರ ಕೊಲೆಗೆ ಈತ ಯತ್ನಿಸಿದ ಅಂತ ಹೇಳಲಾಗ್ತಾ ಇದೆ. ಸುರೇಂದ್ರ ಬಂಟ್ವಾಳ್, ಈತನ ಹೆಸರು ಸುರೇಂದ್ರ ಬಂಟ್ವಾಳ್. ಹಾಡ ಹಗಲೇ ಬಿಸಿ ರೋಡ್ನಲ್ಲಿ ತಲ್ವಾರನ್ನು ಬೀಸಿದ್ದಾನೆ ಈತ. ಇಬ್ಬರು ಬಿಜೆಪಿ ಕಾರ್ಯಕರ್ತರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನಿಬ್ಬರು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಚಾವಾಗಿದ್ದಾರೆ. ಇದು ಮಾಜಿ ಸಚಿವ ರಮಾನಾಥ್ ರೈ ಬೆಂಬಲಿಗನ ಆಪ್ತನ ಗುಂಡಾಗಿರಿ, ಹಾಡ ಹಗಲೇನೆ ಬಿಸಿ ರೋಡ್ನಲ್ಲಿ ನಡೆದಿದೆ. ಸುರೇಂದ್ರ ಬಂಟ್ವಾಳ್ ಎನ್ನುವಂಥ ವ್ಯಕ್ತಿ ಈತ ಬಿಸಿ ರೋಡ್ನಲ್ಲಿ ಹಾಡ ಹಗಲೇ ತಲ್ವಾರ್ನಿಂದ ಬಿಜೆಪಿ ಕಾರ್ಯಕರ್ತರ ಕೊಲೆಗೆ ಯತ್ನ ಮಾಡ್ತಾರೆ. ಹಲ್ಲೆಗೊಳಗಾದ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನಿಬ್ಬರು ಕಾರ್ಯಕರ್ತರು ಬಚಾವಾಗಿದ್ದಾರೆ. ಕೂಡ ಬಾಗ ಕೂಡ 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 ಕೂಡ